ಸರಿಗೆ ಅಶೋಕ್ ಪೂಜಾರಿ ಅವ್ರದ್ದು ರಾಜಕೀಯ ಹೊರತುಪಡಿಸಿನೂ ಗೋಕಾಕ್ನಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಹೋರಾಟ ಇದ್ದೇ ಇರ್ತದೆ. ಅಲ್ಲ ನಾನು ಹೇಳಿದೆ ಸರ್, ಇದೇ ನಮ್ಗೆ ಹೇಳಿದರೆ ನಮ್ಮ ಹೋರಾಟ ಗೋಕಾಕ್ ತಾಲೂಕಿನಲ್ಲಿರುವಂಥ ಸರ್ವಾಧಿಕಾರಿ ಮನೋಭಾವನೆಯ ರಾಜಕೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಹೋರಾಟ, ಅದು ನಿರಂತರ ಜಾರಿ. ಅಂದರೆ ಅದು ಜಾರಕಿಹೊಳಿ ಕುಟುಂಬದ, ಅಲ್ಲ ಜಾರಕಿಹೊಳಿ ಕುಟುಂಬದ ಪ್ರಶ್ನೆ ಇಲ್ಲ, ಇಲ್ಲಿ ಅಲ್ಲಿಯ ವ್ಯವಸ್ಥೆ ಇರೋದು ಹೋರಾಟ. ಸರ್ ನೋಡಿ ಹೆಂಗಿದ್ದಾರೆ, ಅದ ತನ್ನಂಗೆ ಜನರಿಗೆ ಅರ್ಥ ಆಗಿಬಿಡ್ತೈತಿ. ಈ ಗೋಕಾಕ್ ತಾಲೂಕು ಯಾರು ನಿಯಂತ್ರಣ ಮಾಡ್ತಾರೆ ಅಂದ್ರೆ ಯಾರ ಕಡೆ ಇದಕ್ಕೆ ಶಾಸಕಾಂಗದ ಅಧಿಕಾರಿ ಇದ್ದು ಅವ್ರು ನಿಯಂತ್ರಣ ಮಾಡ್ತಾರೋ, ಶಾಸಕರು ಯಾವ್ದಾರ ಅಂದ್ರೆ ಜಾರಕಿಹೊಳಿ ಕುಟುಂಬದ ಸದಸ್ಯರದಾರು. ಅಂದಾಗ ಅವರೇ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ, ಹೊರತಾಗಿ ನಾನು ಸಾಮಾನ್ಯ ವ್ಯಕ್ತಿ ನಿರ್ಮಾಣ ಮಾಡಕ್ ಆಗಂಗಿಲ್ಲ. ಸರ್ ಸ್ವಾಭಿಮಾನ ಮುಖ್ಯ, ಬದುಕಿನಲ್ಲಿ ಸ್ವಾಭಿಮಾನದ ಬದುಕಿರ್ಬೇಕು. ಒಂದು ವೇಳೆ ಸ್ವಾಭಿಮಾನಕ್ಕೆ ಮಹತ್ವ ಕೊಡಲಿಲ್ಲ ಅಂದ್ರೆ ಭಾರತ ದೇಶ ಸ್ವತಂತ್ರ ಆಗಿರ್ಕಿಲ್ಲ. ಇವತ್ತಿಗೂ ಸಹಿತ ಈ ದೇಶವನ್ನು ಇಂಗ್ಲಿಷ್ ಆಡ್ತಿದ್ರೆ ಬಹುಶಃ ಅವತ್ತು ಸ್ವಾಭಿಮಾನ ಪಡೀಲಿಕ್ಕೆ ಲಕ್ಷಾಂತರ ಜನ ಸ್ವಾತಂತ್ರ್ಯ ಯೋಧರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇದು ಸ್ವತಂತ್ರ ಭಾರತದೊಳಗೆ ನಮ್ಮ ಸ್ವಾತಂತ್ರ್ಯ ಹಣದಾಗ ಅದನ್ನು ಪಡೆಯುವ ಸಲುವಾಗಿ ಹೋರಾಟ ಅನಿವಾರ್ಯ. ಒಂದು ವೇಳೆ ಆ ಸ್ವಾಭಿಮಾನದ ಹೋರಾಟವನ್ನು ಮಾಡಿದ್ರೆ ನಮ್ಮ ಬದುಕು ನಿರರ್ಥಕ. ಅಂದರೆ ಗೋಕಾಕದಲ್ಲಿ ಸ್ವಾಭಿಮಾನದ ಪ್ರಶ್ನೆ ಬಂದೈತೆ, ನೂರಕ್ಕೆ 100% ಸ್ವಾಭಿಮಾನದ ಪ್ರಶ್ನೆ ಬಂದೈತೆ. ಈಗ ಈ ಚುನಾವಣೆಯಲ್ಲಿ ಸ್ವಾಭಿಮಾನ ಏನು ಅನ್ನೋದು ಎತ್ತಿ ತೋರಿಸ್ಬೇಕು ಅಲ್ಲಿ ಪ್ರಜೆ. ಖಂಡಿತವಾಗಿಯೂ ಅದನ್ನು ಕೇಳ್ಕೊಳ್ತೀರಾ? ಈ ಮುಂದೆ ಸಂದರ್ಭ ಬರ್ತೈತಿ, ಸಂದರ್ಭ ಬಂದಾಗ ತಮ್ಮ ಮುಂದೆ ನಾವು ವಿವರವಾಗಿ ಮಾತಾಡ್ತೀವಿ.